वेलकम एंड वेलकम बैक टू आवर चैनल लाइफ एंड यूट्यूब इवते फर्स्ट टाइम नम चैनल नोड़ता मरीदे सब्सक्राइब माड़ी पक्कदल्ली बेल आइकॉन प्रेस माड़ी नीवु ऑलरेडी नम चैनल फॉलो माड़ता खंडित नम बैकग्राउंड नोड़ीरा यस सो इवत्तु नाव नोड़ुत्तिरोदु वर्ड सॉरी लेटर डेकोर सो फर्स्ट नावु एल आई यू ने ड्रा माड़ता बेसिकली एल आई यू अंद्रे लाइफ इन यूट्यूब अंत सो फस्ट नानु एल ना कार्डबोर्ड शीट अल्ली 8 इंचेस इंटू 1.5 और एनी रैंडम इंच तगोंडिदीनि बिकॉज नानु एग्जाक्ट मेजरमेंट नोडि तगोंडिल्ल नानु ई हाइट अल्ली इद्रे चेन्नागिरुत्तप्प अंद्रे ड्रा माड्तिरुवाग नोडि तगोंडिरोदु सो नीवु ड्रा माड्तिरुवाग अड्जस्ट माडि ड्रा माड्कोबहुदु सो नानु ड्रा माडि एनु माडिदीनि अंद्रे कट्टर् इंद अदन्न कट् माड्कोंडिदीनि सो नेक्स्ट लेटर बंदी आई सो आई ऐनमी अरे एल यहाँ मेजरमेंटलो आ मेजरमेंटल नानू ई ड्रा मीनि याकंद्रे नानू वे हईटल अद्वन हंटू अरे वेवल हंटू अंत सो नानू अदे थिकनेसु अदे हईट नो अंटीन अदान सो नहीं आर वे आर्डर यार आलोबेट अंटू अरे ನೀವು ಆ ಥರ ಮೆಜರ್ಮೆಂಟ್ ನೋಡಿ ಚೆಕ್ ಮಾಡಿ ಕಟ್ ಮಾಡ್ಕೋಬೇಕು ಕಟ್ಟರ್ ಯೂಸ್ ಮಾಡ್ತಿರುವಾಗ ಪ್ಲೀಸ್ ಕೇರ್ಫುಲ್ ಆಗಿರಿ ಕೈ ಕಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ನೆಕ್ಸ್ಟ್ ಯು ಯುನ ನಾನು ಸೈಡ್ ಆ್ಯಂಗಲಿಂದ ಡ್ರಾ ಮಾಡ್ತಿದ್ದೀನಿ ಸೊ ನಿಮಗೆ ಕಾಣಿಸಲ್ಲ ಅಂದರೆ ಈ ಆ್ಯಂಗಲಲ್ಲಿ ಕಾಣಿಸಲ್ಲ ಯೂಶಲಿ ನೋಡ್ತಿರೋ ಆ್ಯಂಗಲಲ್ಲಿ ಸೊ ಯು ನಾನೇನು ಮಾಡ್ಕೊತಿದ್ದೀನಿ ಅಂದರೆ ಎರಡೂ ಕಡೆ ನಾಲ್ಕು ಲೈನ್ ಹಾಕಿ ಫಸ್ಟು ಡ್ರಾ ಮಾಡ್ಕೊತಿದ್ದೀನಿ ಅದಾದಮೇಲೆ ಎನ್ನಿಂದ ಫಿನಿಶ್ ಕೊಡ್ತೀನಿ ಲೈಕ್ ಎನ್ ಸ್ವಲ್ಪ ಸ್ಮೂತಾಗಿ ಅದನ್ನು ಡ್ರಾ ಮಾಡಿ ಒಂದು ಲೆವೆಲ್ಗೆ ಅದನ್ನು ಫಿನಿಶ್ ಕೊಡ್ತಿದ್ದೀನಿ ಸೊ ದಟ್ ನನಗೆ ಅದೇ ಹೈಟಲ್ಲಿ ಅದೇ ವಿರ್ತಲ್ಲಿ ಅದು ಸಿಗುತ್ತೆ ಅಂತ ಓಕೆನಾ ಅದನ್ನು ಇವಾಗ ನೀಟಾಗಿ ಕಟ್ ಮಾಡ್ಕೊತೀನಿ ಇದು ತುಂಬ ಕಾಸ್ಟ್ ಫ್ರೆಂಡ್ಲಿ ಮನೇಲಿ ಯಾವ ವಸ್ತು ಇದೆಯೋ ಅದರಲ್ಲೇ ನೀವು ಇದನ್ನು ಮಾಡ್ಬೋದು ಮನೇಲಿ ಖಂಡಿತ ಏನಾದರೆ ಆರ್ಡರ್ ಮಾಡಿರ್ತೀರಾ ಬಾಕ್ಸಸ್ ಇರುತ್ತೆ ಸೊ ಅದರಿಂದ ನೀವು ಇದನ್ನು ಮಾಡ್ಕೋಬೋದು ಸೊ ನಾವು ಆಲ್ ಫಿನಿಶ್ ಮಾಡಿಬಿಟ್ವಿ ಕಟ್ಟಿಂಗನ್ನ ಇದು ಸ್ಕ್ರೇಪ್ ಪೇಪರ್ ಅಂತ ಹೇಳ್ತಾರೆ ನೀವು ಹೋಗ್ಬಿಟ್ಟು ಅಂಗಡಿಯಲ್ಲಿ ಕೇಳಿದರೆ ಕ್ರಾಫ್ಟ್ ಮಾಡೋಕ್ಕೆ ಈ ಥರ ಪೇಪರ್ಸ್ ಬೇಕು ಅಂತ ಕೇಳಿದರೆ ಸ್ಟೇಷನರಿ ಶಾಪಲ್ಲಿ ನಿಮಗೆ ಕೊಡ್ತಾರೆ ಸೊ ನಮ್ಮ ಫಸ್ಟ್ ಈ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಕಟ್ ಮಾಡ್ಕೊತಿದ್ವಿ ತುಂಬ ಉದ್ದ ಇರುತ್ತೆ ಪೇಪರ್ ಸೊ ಇದು ಒಂದು ಪೇಪರ್ ಆ್ಯಕ್ಚುಲಿ ಒಂದು ಪೇಪರ್ ಸಾಕಾಗುತ್ತೆ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು ನಾನು ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋತಿದ್ದೀನಿ ನೀವು ಹೆಚ್ಚು ಕಮ್ಮಿನೂ ಕಟ್ ಮಾಡ್ಕೋಬೋದು ಅಂದರೆ ತುಂಬ ದೊಡ್ಡ ಸ್ಕ್ವೇರ್ ಬೇಕು ಚಿಕ್ಕ ಸ್ಕ್ವೇರ್ ಬೇಕು ಅಂತ ಯಾವ ಆರ್ಡರೂ ಇಲ್ಲ ಬಿಕಾಸ್ ನಾವು ಪೇಸ್ ಮಾಡ್ತಿರುವಾಗ ಆ ಹೈಟ್ ಆ ಥಿಕ್ನೆಸ್ ನಿಮಗೆ ನೋಡ್ಬೇಕಷ್ಟೇ ಅದು ಗೊತ್ತಾಗಬೇಕಷ್ಟೇ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ರು ಅದು ಚೆನ್ನಾಗೇ ಕಾಣಿಸುತ್ತೆ ಸೊ ಏನು ಮಾಡ್ಕೊತೀನಿ ನಾನು ಒಂದು ಪೆನ್ಸಿಲ್ ತೊಗೊಂಡು ಆ ಸ್ಕ್ವೇರ್ ಮಧ್ಯದಲ್ಲಿ ಇಟ್ಟು ಅದನ್ನು ಟ್ವಿಸ್ಟ್ ಮಾಡ್ಕೊತಿದ್ದೀನಿ ನೀವು ನೋಡಿರ್ತೀರಲ್ಲ ಈ ಥರ ನಾನು ಟ್ವಿಸ್ಟ್ ಮಾಡಿಕೊಂಡು ಗಮ್ನ ಸ್ಪ್ರೆಡ್ ಮಾಡಿಕೊಂಡು ಆ ಪೆನ್ಸಿಲ್ನ ಆ ಗಮ್ ಮೇಲೆ ಹಿಡ್ತೀನಿ ಪ್ರೆಷರ್ ತುಂಬ ಕೊಡಬೇಡಿ ಬಿಕಾಸ್ ಈ ಪೇಪರ್ ತುಂಬ ಡೆಲಿಕೇಟ್ ಅದು ಕಿತ್ತೋಗುತ್ತೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅದನ್ನು ಪೇಸ್ಟ್ ಮಾಡಬೇಕಷ್ಟೇ ಸೊ ಇದೇ ಥರ ನಾನು ಸ್ಕ್ವೇರಲ್ಲಿ ಪೆನ್ಸಿಲ್ ಇಟ್ಟು ಟ್ವಿಸ್ಟ್ ಮಾಡಿ ಕಂಪ್ಲೀಟ್ ಎಲ್ ನ ಫಿನಿಶ್ ಮಾಡ್ತೀನಿ ಇದು ತುಂಬಾ ಟೈಮ್ ಟೇಕಿಂಗ್ ಅಂತ ನೀವು ಅನ್ಕೊಂಡ್ರೆ ನೋ ಇಟ್ಸ್ ನಾಟ್ ಟೈಮ್ ಟೇಕಿಂಗ್ ಮೇ ಬಿ ಒಂದು 20 ಮಿನಿಟ್ಸ್ ಅಲ್ಲಿ ನೀವು ಇದನ್ನು ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ಬೋದು ಈ ಎಲ್ ಮಾಡೋಕ್ಕೆ ಸ್ಕ್ರೇಪ್ ಪೇಪರು ಪೆನ್ಸಿಲ್ಲು ಸ್ಕೇಲು ಕಾರ್ಡ್ಬೋರ್ಡು ಸಿಜು ಗಮ್ ಇದ್ರೆ ಫಿನಿಶ್ ಆಗ್ಬೋದೆ ಇದಕ್ಕೇನು ಎಕ್ಸ್ಟ್ರಾ ಪೇ ಮಾಡೋದು ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟ್ ಬಂದು ನಾವು ಕ್ರಾಫ್ಟ್ ಪೇಪರ್ಸ್ ತೊಗೊಂಡಿದ್ದೀವಿ ಅದನ್ನ ನೀವು ಸ್ಟೇಷನರಿ ಹೋಗ್ಬಿಟ್ಟು ಕ್ರಾಫ್ಟ್ ಪೇಪರ್ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನ ಏನು ಮಾಡ್ಕೊತಿದ್ದೀನಿ ಅಂದರೆ ನ್ಯೂಸ್ ಪೇಪರಲ್ಲಿ ರೋಲ್ ಮಾಡಿದ್ವಲ್ಲ ಆ ಥರ ಇದನ್ನೆಲ್ಲ ರೋಲ್ ಮಾಡಿಕೊಂಡು ಐ ಮೆಜರ್ಮೆಂಟ್ಗೆ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಐಯಲ್ಲಿ ಇಟ್ಟು ಅದನ್ನು ಮೆಜರ್ಮೆಂಟ್ಗೆ ತಕ್ಕಂಗೆ ಕಟ್ ಮಾಡ್ಕೊತಿದ್ದೀನಿ ನಾನು ಎಲ್ಲನೂ ಅದೇ ಥರ ಕಟ್ ಮಾಡ್ಕೊತೀನಿ ನೀವೇನು ಮಾಡ್ತೀರಾ ಅಂದರೆ ಅದು ಕಟ್ ಮಾಡ್ತಿರುವಾಗ ಓಪನ್ ಆಗೋಕ್ಕೆ ಚಾನ್ಸಸ್ ಇದೆ ಬಿಕಾಸ್ ನಾವು ರೋಲ್ ಮಾಡ್ತಿರುವಾಗ ಗಮ್ನ ಲಾಸ್ಟಲ್ಲಿ ಮಾತ್ರ ಅಂಟಿರ್ತೀವಿ ಅದು ಇದರಲ್ಲಿ ಪ್ರಾಬ್ಲಮ್ ಆಗಿರಲ್ಲ ಬಿಕಾಸ್ ಇದನ್ನು ಪೇಸ್ ಮಾಡ್ತಿದ್ದೀವಲ್ಲ ಗಮ್ಮಲ್ಲೇ ಪೇಸ್ ಮಾಡ್ತೀವ ಆ ರಿಮೂವ್ ಆಗ್ತಿರೋ ಕಡೆ ನೀವು ಗಮ್ ಕಡೆ ರೊಟೇಟ್ ಮಾಡಿಬಿಟ್ಟು
ಪೇಸ್ಟ್ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ. ಆ್ಯಕ್ಚುಲಿ ಇದು ಪೇಸ್ಟ್ ಮಾಡಿ ಒಂದು 5 to 6 ಸೆಕೆಂಡ್ಸ್ ಬಿಟ್ಟರೆ ಅಂಟ್ಕೊಳ್ಳುತ್ತೆ. ಪ್ರೆಷರ್ ಲೈಕ್ ಪ್ರೆಸ್ ಮಾಡಿ ಇಟ್ಕೋಬೇಕು. ನಾನು ಎಜಸ್ ಕಟ್ ಮಾಡಿದ್ದೀನಿ, ಐ ಥಿಂಕ್ ಅದು ನಾನು ಮೆನ್ಷನ್ ಮಾಡಿಲ್ಲ. ಎಜಸ್ ತುಂಬ ತಿನ್ನಾಗಿರುತ್ತೆ, ಮತ್ತು ಅದು ಸರ್ಕಲ್ ಆಗಿರಲ್ಲ ರೋಲ್ ಮಾಡಿರುವಾಗ. ಸೊ ಅದನ್ನು ಕಟ್ ಮಾಡ್ಬಿಟ್ಟು ಕಟ್ ಮಾಡಿದ್ದೆ. ನೀವು ಹಾಗೆ ಮಾಡ್ಕೊಳ್ಳಿ. ಇದು ಇವಾಗ ರೆಡಿ ಐ. ಇದನ್ನು ಒಂದು ರೋಲ್ ಎಲ್ಲ ಮಾಡಿಟ್ಕೊಂಡ್ರೆ ನಾಟ್ ಈವನ್ 5 ಮಿನಿಟ್ಸ್ ಬೇಗ ಮುಗಿದೋಗುತ್ತೆ. ರೋಲ್ ಮಾಡೋಕ್ಕೆ ಮಾತ್ರ ಟೈಮ್ ತೊಗೊಳುತ್ತೆ. ಅದು ನೀವು ಆರಾಮಾಗಿ ಇಟ್ ಕ್ಯಾನ್ ಬಿ ಒನ್ ಹಾಫ್ ಅನ್ ಅವರ್, ಹಾಫ್ ಅನ್ ಅವರ್ ಅಲ್ಲಿ ಇದು ಮುಗಿಸ್ಬೋದು. ತುಂಬ ಸಿಂಪಲ್. ನೀವು ಒಂದೊಂದು ಲೇಟರೇ ಮಾಡ್ತೀರಾ ಅಂದರೆ ಯಾವುದೋ ಬರ್ಡೇಗೆ ಮಾಡ್ತೀರಾ, ಇಲ್ಲ ಯಾವುದೋ ವೆಡ್ಡಿಂಗ್ ಫಂಕ್ಷನ್ಗೋ, ಇಲ್ಲ ಯಾವುದೋ ಒಂದು ಸೆಲೆಬ್ರೇಷನ್ಗೋ, ಬೇಬಿ ಶವರ್ಗೋ ಇನಿಷಿಯಲ್ ಮಾತ್ರ ಮಾಡ್ತಿದ್ದೀರಾ ಅಂದರೆ ಇಟ್ ವಿಲ್ ಬಿ ಫ್ಯಾಬ್ ಫಾರ್ ಯು. ಇಟ್ ವಿಲ್ ಬಿ ವೆರಿ ಈಸಿ. ಮನೇಲೇ ಸಿಂಪಲಾಗಿ ಮಾಡೋರಿಗೆ ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫ್ಯಾಕ್ಟ್ಗಳು. ಸೊ ನೆಕ್ಸ್ಟ್ ಏನು ಅಂದರೆ ಯುಗೆ ನಾನು 3 ಕಲರ್ ಪೇಂಟ್ಸ್ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ ಬೇರೆ ಏನೂ ಬೇಡ. ಕಾರ್ಡ್ಬೋರ್ಡ್ ಶೀಟ್ ಮತ್ತು ಕ್ರಾಫ್ಟ್ ಪೇಪರ್, ಒಂದು ಚಿಕ್ಕದು ಒಂದು ಪೀಸ್ ಇದ್ದರೆ ಸಾಕು. ಕ್ರಾಫ್ಟ್ ಪೇಪರ್ ಇಲ್ಲ ಅಂದರೂ ನೀವು ವೈಟ್ ಕಲರ್ ಯಾವ್ದಾದ್ರು ಪೇಪರ್ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು. ಸೊ ಇದನ್ನೇನು ಮಾಡ್ತೀನಿ ಅಂದರೆ ಒಂದು ಭಾಗ ಅಂದರೆ ಬಾಟಮ್ ಹಾಫ್ ಆಫ್ ದ ಸೈಡ್ ರೆಡ್ ಕಲರಲ್ಲಿ ಪೇಂಟ್ ಮಾಡ್ಕೊತೀನಿ. ಯಾಕಂದರೆ ಇದು ಮಿಕ್ಕಿ ಮೌಸ್ ಕಾನ್ಸೆಪ್ಟ್. ಸೊ ನಾನು 3 ಕಲರ್ ತೊಗೊಂಡಿದ್ದೀನಿ. ಸೊ ಬಾಟಮ್ ಮಾತ್ರ ರೆಡ್ ಕಲರು, ಆ ಲೈನ್ ಹಾಕ್ಕೊಂಡು ರೆಡ್ ಕಲರ್ ಪೇಂಟ್ ಮಾಡ್ಕೊತೀನಿ. ನೆಕ್ಸ್ಟು ಬಂದು ಸೊ ಫಿನಿಶ್ ಮಾಡ್ಬಿಡೋಣ. ಆ್ಯಕ್ಚುಲಿ ಇದನ್ನು ಪೇಂಟ್ ಮಾಡ್ತಿರುವಾಗ ಸ್ವಲ್ಪ ತಿನ್ನಕ್ಕೆ ಲೈಕ್ ಲೈಟಾಗಿ ಆಗೋಕ್ಕೆ ಚಾನ್ಸಸ್ ಇದೆ ಡ್ರೈ ಆದಾಗ. ವಾಟರ್ ಪೇಂಟ್ ಯೂಸ್ ಮಾಡಿದ್ರೆ, ಅಕ್ಲೋರಿಕ್ ಪೇಂಟ್ ಯೂಸ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಇನ್ ಪ್ಲೇಸ್, ಕರೆಕ್ಟಾಗಿರುತ್ತೆ. ಹಂಗೇನಾದ್ರೆ ನೀವು ಲೈಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಇನ್ನೊಂದು ಕೋಟ್ ಪೇಂಟ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ. ಸೊ ನಾನೇನು ಮಾಡ್ತಿದ್ದೀನಿ ಇವಾಗ, ಆ ರೆಡ್ಗೂ ಬ್ಲ್ಯಾಕ್ಗೂ ಮಧ್ಯದಲ್ಲಿ ಒಂದು ಬಾರ್ ಡ್ರಾ ಮಾಡ್ತೀನಿ, ಅಂದರೆ ಲೈನ್ಸ್ ಲೈಕ್ ತುಂಬ ಥಿಕ್ ಲೈನ್ ಡ್ರಾ ಮಾಡಿ ಅದಕ್ಕೆ ಡಿಫ್ರೆನ್ಸ್ ಕೊಡ್ತಿದ್ದೀನಿ. ಅದಾದಮೇಲೆ ಬ್ಲ್ಯಾಕಲ್ಲಿ ಅದರ ಹಾಫ್ನ ಫಿನಿಶ್ ಮಾಡ್ತೀನಿ, ಬಾಕಿ ಇರೋ ಕಡೆ ಬ್ಲ್ಯಾಕಲ್ಲಿ ಪೇಂಟ್ ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ವಸ್ತು ಬೇಕು, ಅದೇನು ಅಂದರೆ ಪೆನ್ಸಿಲು ಕಾಂಪಸ್. ಅದು ಕಾಂಪಸ್ ಇಲ್ಲಾಂದರೆ ಪರವಾಗಿಲ್ಲ, ಪೆನ್ಸಿಲ್ ಇದ್ದರೆ ಒಂದು ಬಾಟಲ್ ಕ್ಯಾಪು ಇಲ್ಲಾಂದರೆ ಕಾಂಪಸ್ ಇಟ್ಕೊಂಡು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. ಸರ್ಕಲ್ ಹೆಂಗೆ ಡ್ರಾ ಮಾಡ್ಕೋಬೇಕು, ಯಾಕೆ ಡ್ರಾ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಯ್ದನ್ನ, ಸರ್ಕಲ್ ಶೇಪಲ್ಲಿ ನಾನು ಇವಾಗ ಕಟ್ ಮಾಡ್ತೀನಿ ಡ್ರಾ ಮಾಡಿಬಿಟ್ಟು. ಅದನ್ನು ಪ್ಲೇಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮಿಕ್ಕಿ ಮೌಸ್ಗೆ ಕಿವಿ ಇರುತ್ತಲ್ಲ. ಸೊ ನೋಡಿ, ಕಟ್ ಮಾಡ್ತಿರೋ ಕೇರ್ಫುಲ್ ಆಗಿರಿ, ಡೋಂಟ್ ಯೂಸ್ ಕಟ್ಟರ್ ಇನ್ ಈಸಿ ಅವೇ. ಯಾರಾದ್ರು ಚಿಕ್ಕ ಮಕ್ಕಳು ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಪ್ಲೀಸ್ ಅವಾಯ್ಡ್ ಯೂಸಿಂಗ್ ಕಟ್ಟರ್ ಆನ್ ಯೋರ್ ಓನ್. ಸೊ ಈ ಜಾಗದಲ್ಲಿ ಅದನ್ನು ಪ್ಲೇಸ್ ಮಾಡ್ತೀನಿ. ಸೊ ಇದನ್ನೇನು ಮಾಡಬೇಕು, ಹಾಗೆ ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ. ಸೊ ಬ್ಲ್ಯಾಕಲ್ಲಿ ಪೇಂಟ್ ಮಾಡಿ ಅದನ್ನು ಪೇಸ್ಟ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಥಿಂಗ್, ನಾನು ಒಂದೇ ಕಡೆ ಪೇಂಟ್ ಮಾಡಿದ್ದೀನಿ, ಎರಡು ಕಡೆ ಪೇಂಟ್ ಮಾಡಿಲ್ಲ. ಬಿಕಾಸ್ ನಾನು ಇದನ್ನು ವಾಲಲ್ಲಿ ಪೇಸ್ಟ್ ಮಾಡೋದ್ರಿಂದ ಒಂದೇ ಕಡೆ ಪೇಂಟ್ ಮಾಡಿದ್ದೀನಿ. ಹಿಂಗೆ ಇದ್ರೆ ಇದು ಚೆನ್ನಾಗೇ ಇದೆ, ಬಟ್ ಇನ್ನು ರಿಫೈನ್ ಮಾಡೋಕ್ಕೆ ಒಂದು ಪಿಂಕ್ ಕಲರು ಇಲ್ಲ ರೆಡ್ ಕಲರು ಒಂದು ಕ್ರಾಫ್ಟ್ ಪೇಪರ್ ಇದೆಯಲ್ಲ, ಒಂದು ರೆಕ್ಟ್ಯಾಂಗುಲರ್ ಶೇಪ್ಗೆ ಅದನ್ನು ಕಟ್ ಮಾಡಿಕೊಂಡು ಜಿಗ್ಜಾಕ್ ವೇಯಲ್ಲಿ ಫೋಲ್ಡ್ ಮಾಡಿಕೊಂಡು ಈವನ್ ಆಗಿ ಎರಡು ಕಡೆ ಕಟ್ ಮಾಡಿಬಿಟ್ಟು ಆ ಕಟ್ ಮಾಡಿರೋ ಪೀಸನ್ನೇ ತೊಗೊಂಡು ಮಧ್ಯದಲ್ಲಿ ರೋಲ್ ಮಾಡಿ ಪೇಸ್ಟ್ ಮಾಡ್ಕೊತೀನಿ. ಇದು ರಿಬ್ಬನ್ ಥರ, ರಿಬ್ಬನ್ ಅಂದರೆ ಬೋ ಕೈಂಡ್. ಸೊ ಬೋನ ಮಾಡ್ಕೊಂಡಿದ್ದೀವಿ ಈ ಪೇಪರಲ್ಲಿ, ಕ್ರಾಫ್ಟ್ ಪೇಪರಲ್ಲಿ. ಅದನ್ನು ಒಂದು ಕಡೆ ಕಿವಿಯಲ್ಲಿ ಅಂಟುತ್ತೀವಿ. ಸೊ ಸಿಂಪಲ್ ಆಗಿ ಸೂಪರ್ ಆಗಿ ಈ 3 ಕ್ರಾಫ್ಟ್ ಅಂದರೆ 3 ಲೆಟರ್ಸ್ನ ನೋಡಿರ್ತೀರ. ಇದರಲ್ಲಿ ಯಾವ್ದಾರ ನೀವು ಟ್ರೈ ಮಾಡ್ಬೋದು. ಇಲ್ಲ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಹೇಳಿ, ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಖಂಡಿತ ನಾವು ಬೇರೆ ಬೇರೆ ಥರ ಮಾಡ್ತೀವಿ. ಇದು ವಾಲಲ್ಲಿ ಪೇಸ್ಟ್ ಮಾಡೋ ಥರ, ಒಂದು ಬಂದು ಎಲ್ ಐ ಯು, ಅದು ಬಂದು ಲೈಫ್ ಇನ್ ಯೂಟ್ಯೂಬ್, ಇನ್ನೊಂದು ಬಂದು ಐ ಲವ್ ಯು. ಸೊ ವಿ ಆಲ್ ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಆ ಚಾನಲ್. ಬಾಯ್.